ಆಗಿದೆ. ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಇವಾಗ ಕೊರೋನಾ ಏನಿದೆ ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ದೇಶದಲ್ಲಿ, ಪ್ರಪಂಚದಲ್ಲಿ ಕೊರೋನಾ ಇದೆ. ಅವರನ್ನು ನಾವು ಗುಂಪಲ್ಲಿ ಸೇರೋದು ಫಸ್ಟು ಸೇರಬಾರ್ದು. ಹಾಗೇನಂದರೆ ಜನರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಒಂದು 2 ಫೀಟ್ ದೂರನೇ ಇರಬೇಕು ಜನರ ಮಧ್ಯ. ನಾವು ಅಟ್ಯಾಚ್ ಆಗಿದ್ದರೆಲ್ಲ ಕ್ಲೋಸ್ ಆಗಿರ್ಬಾರ್ದು. ಆದರೆ ಪ್ರಮುಖವಾಗಿ ಏನಂತಂದರೆ ಎಲ್ಲರೂ ಕೂಡ ಸ್ಯಾನಿಟೈಸರ್ ಯೂಸ್ ಮಾಡಿ. ಎಲ್ಲ ಕಡೆ ಸಿಗ್ತಾರೆ ಸ್ಯಾನಿಟೈಸರು, ಏನೋ ರೇಟ್ ಜಾಸ್ತಿ ಆಗಿದೆ ಅದು ಇದು ಹೇಳ್ತಾ ಇದ್ದಾರೆ. ಬಟ್ ಈ ಗೌರ್ಮೆಂಟ್ ಆರ್ಡರ್ ಪಾಸ್ ಮಾಡಿದೆ, ಸ್ಯಾನಿಟೈಸರ್ 100 ರೂಪಾಯಿಗಿಂತ ಜಾಸ್ತಿ ಇರೋಂಗಿಲ್ಲ. ಆಮೇಲೆ ಈ ನಮ್ಮ ಫೇಸ್ ಮಾಸ್ಕ್ ಅದು 8 ರೂಪಾಯಿಗಿಂತ ಜಾಸ್ತಿ ಇರೋಂಗಿಲ್ಲ ಅಂತ ಅದಕ್ಕೂ ರೂಲ್ ಪಾಸ್ ಮಾಡಿದ್ದಾರೆ ಗೌರ್ಮೆಂಟು. ಅದರಿಂದ ಎಲ್ಲರೂ ಹುಷಾರಾಗಿದೆ, ಮನೆಯಿಂದ ಆಚೆ ಕರ್ಕೊಬಿಡಿ. ನಾವು ಕೊರೋನಾನ ನಾವು ಎಲ್ಲರೂ ಸೇರಿ ಒಟ್ಟಾಗಿ ಹಾಕೊಂಡು ಕೊರೋನಾ ವಿರುದ್ಧ ಹೋರಾಟ ಮಾಡಿ ನಾವು ಯಶಸ್ವಿ ಆಗೋಣದಲ್ಲಿ. ಯಾರಿಗೂ ಈ ಸೋಮ್ ಬರೋಕ್ಕೆ ಬೇಡ, ಭಾಳ ಭಾಳ ಅಂದರೆ ಭಾಳ ಡೇಂಜರ್ ಇದು. ಅದರಿಂದ ಎಲ್ಲರೂ ಹುಷಾರಾಗಿರೋಣ. ಇದು ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ವಯಸ್ಸಾದವ್ರಿಗೆ ಬರ್ತಕ್ಕಂಥದ್ದು ಅಂತ ನಮ್ಮ ಮಾಹಿತಿ ಇರೋದು, ನಮಗೆ ಮಾಹಿತಿ ಇರ್ತಕ್ಕಂಥದ್ದು. ಅದೇ ಎಲ್ಲರೂ ಕೂಡ ದಯವಿಟ್ಟು ಸ್ಯಾನಿಟೈಸ್ ಯೂಸ್ ಮಾಡಿ. ನಮ್ಮ ಆಫೀಸ್ ಬಂದಾಗ ಕೂಡ ನಾವು ಇವಾಗ ಪಬ್ಲಿಕ್ ಫೀಲ್ಡಲ್ಲಿ ಇರೋದ್ರಿಂದ ನಾವು ಆಫೀಸ್ ಕ್ಲೋಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಪಬ್ಲಿಕ್ ಪ್ರಾಬ್ಲಮ್ ಇರುತ್ತೆ, ನಾವು ಅಟೆಂಡ್ ಮಾಡಬೇಕು. ಆದರೂ ಕೂಡ ಏನೇ ಕಂಪ್ಲೇಂಟ್ಸ್ ಇದ್ರು ಕೂಡ ನೀವು ನನಗೆ ಫೋನ್ ಮಾಡಿ ಹೇಳ್ಬೋದು, ಆಫೀಸ್ಗೆ ಬರಬೇಕು ಅಂತ ಏನೂ ಇಲ್ಲ. ಎಲ್ಲರೂ ಫೋನ್ ಮಾಡಿ ಹೇಳಿ. ಇಂಥ ಟೈಮಲ್ಲಿ ಅಂದರೆ ಇಂಥ ಟೈಮಲ್ಲಿ ನಮ್ಮ ಗೌರ್ಮೆಂಟ್ ನಮ್ಮ 10 ದಿನ 20 ದಿನ ನಾವು ಎಲ್ಲೂ ಆಚೆ ಹೋಗ್ಬೋದು ಅಂತ ಹೇಳಿದೆ. ಇಂಥ ಟೈಮಲ್ಲಿ ನಿಮ್ಗೆ ಕೆಲಸ ಇದ್ದರೆ ನಮಗೆ ಫೋನ್ ಮಾಡಿ ಹೇಳಿದ್ರೆ ಸಾಕು, ನಾವು ಅಟೆಂಡ್ ಮಾಡ್ತೀವಿ. ಯಾರಾದರೂ ಬಂದು ಒಂದೇ ಈ ಥರ ಗುಂಪಲ್ಲಿ ಬಂದು ಹೇಳಬೇಕು ಅಂತ ಏನಿಲ್ಲ. ಅದರಿಂದ ಎಲ್ಲರೂ ಸ್ಯಾನಿಟೈಸರ್ ಯೂಸ್ ಮಾಡಿ, ಎಲ್ಲರೂ ಹುಷಾರಾಗಿರಿ, ಎಲ್ಲ ಒಳ್ಳೆ ಒಳ್ಳೆ ಊಟ ಸೇವಿಸಿ, ಎಲ್ಲ ಆರಾಮಾಗಿರಿ ಮನೆಯಲ್ಲಿ, ಆದರೂ ಹುಷಾರಾಗಿರಿ ಅಂತ ನಮ್ಮ ನಮ್ಮೆಲ್ರಿಗೂ ನಾನು ಕೇಳ್ಕೊಳ್ತೀನಿ. ಅದು ಸ್ಯಾನಿಟೈಸರ್ ಎಲ್ಲರೂ ಯೂಸ್ ಮಾಡಬೇಕು. ವಾಂಗ್ ನಿಮಿಷ.